ಇವತ್ತು ನಾವು ಬೆಲ್ಲದ ರೇಟು ಜಿ ಎಸ್ ಟಿ ಹಾಕಿದ್ರಿಂದ ಬೆಲ್ಲದ ರೇಟು 3800 ಕ್ವಿಂಟಾಲ್ಗೆ ಇದ್ದಿದ್ದು ಏಕಾಏಕಿ 3100 ಬಂದಿದೆ. 700 ರೂಪಾಯಿ ಒಂದೇ ಸಲ ಕಮ್ಮಿ ಆಗಿದೆ. ಈ ಹೊರೆ ಸೀದಾ ಟ್ರಾನ್ಸ್ಫರ್ ಆಗೋದು ನಮ್ಮ ರೈತರ ಮೇಲೆ, ಗಾಣದ ಮಾಲೀಕರ ಮೇಲೆ. ಬೆಲ್ಲದ ಮೇಲೆ ಹಾಕಿರೋ ಜಿ ಎಸ್ ಟಿಯನ್ನು ಈ ಕೂಡಲೇ ತೆರವು ಮಾಡಬೇಕು. ಹಾಗೂ ನಾವು ಈಗಾಗಲೇ ಮುಖ್ಯಮಂತ್ರಿ ಮನೆಗೆ ಕಬ್ಬನ್ ರೇಟ್ ಜಾಸ್ತಿ ಮಾಡಿ 4000 ಪ್ರತಿ ಟನ್ಗೆ ಮಾಡಿ ಅಂತ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಿದ್ವಿ. ಮುಖ್ಯಮಂತ್ರಿಗಳು ಇನ್ನು ಒಂದು ವಾರದಲ್ಲಿ ನಾನು ಮಂಡ್ಯಕ್ಕೆ ವಿಶೇಷ ಪ್ಯಾಕೇಜ್ ಕೊಡ್ತೀನಿ, ಯಾಕಂದರೆ ರಿಕವರಿ ಬರ್ತಿಲ್ಲ, ಮಂಡ್ಯಕ್ಕೆ ವಿಶೇಷ ಪ್ಯಾಕೇಜ್ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಈವರೆಗೂ ಕೂಡ 3 ವಾರ ಆಯಿತು, ಈವರೆಗೂ ಕೂಡ ರೇಟ್ ಬಗ್ಗೆ ಏನೂ ಮಾತಾಡಿಲ್ಲ. ಅದಕ್ಕೆ ಈ ಮೂಲಕ ನಾವು ಹೇಳೋದೇನು ಅಂದರೆ, ಇದು ಒಂದು ಸೀರಿಯಸ್ ವಿಚಾರ, ನಮ್ಮ ರೈತರ ಹೊಟ್ಟೆಪಾಡು. ನಾವು ಈಗಾಗಲೇ ಹೇಳಿದ್ದೀವಿ, ಈಗ ಬೆಲ್ಲದ ಮೇಲೆ ಜಿ ಎಸ್ ಟಿ ತೆಗಿಬೇಕು, ಹಾಗೂ ಕಬ್ಬನ್ ರೇಟು ಹೆಚ್ಚಿಸ್ಬೇಕು. ಹೆಚ್ಚಿಸಲಿಲ್ಲ ಅಂದರೆ ಇನ್ನೂ ಒಂದು ಸಮಾವೇಶ ಮಾಡ್ತೀವಿ. ರೈತರು ಹೊಟ್ಟೆ ಮೇಲೆ ಹೊಡೆದು ನೀವು ದಸರಾ ಮಾಡಬೇಕು ಅಂತ ಇದ್ದೀರಾ, ನಮ್ಮೇನು ದಸರಾ ಮೇಲೆ ಗೌರವ ಇದೆ, ಗೌರವ ಇಲ್ಲ ಅಂತಲ್ಲ. ಆದರೆ ನಾವು ದಸರಾ ಟೈಮಲ್ಲಿ ರೈತ ಸಂಘ ರೈತರು ಬಿಡದಿಯಿಂದ ನಂಜನಗೂಡವರೆಗೂ ನಾವು ಬೀದಿಗಿಳಿತೀವಿ. ನಮ್ಮ ಹೊಟ್ಟೆ ಮೇಲೆ ಹೊಡೆದು ನೀವು ದಸರಾ ಮಾಡಿ, ಸಂಭ್ರಮ ಪಡಿ. ನೀವು ರೇಟ್ ಜಾಸ್ತಿ ಮಾಡಿ, ನಾವೀಗ ಹೇಳಿದ ಜಿ ಎಸ್ ಟಿ ಬಿಡಿ, ಖಂಡಿತವಾಗ್ಲೂ ನಾವು ಖುಷಿ ಖುಷಿಯಾಗಿ ನಿಮ್ಮ ಜೊತೆ ದಸರಾವನ್ನು ಆಚರಣೆ ಮಾಡ್ತೀವಿ. ಸರ್, ಹೇಗೆ ಸರ್ ಬೆಲ್ಲದ ರೇಟ್ ಕಮ್ಮಿ ಮಾಡೋ ಅಂತ ಇವ್ರದ್ದು ಏನಾರ ಅಧಿಕಾರ ಇದೆಯಾ? ಯಾಕೆಂದ್ರೆ ದಿನಾಂತ ಕಮ್ಮಿ ಮಾಡಿದ್ರೆ ಎರಡು ದಿನವೂ ಆಗಿಲ್ಲ, ಅದು ಯಾರಿಗೂ ಸೂಚನೆ ಕೊಡ್ತಾನೆ. ಇಷ್ಟ ಬಂದಂಗೆ ಮಾಡೋದು ಅಂದರೆ ನೋಡಿ, ಎ ಪಿ ಎಮ್ ಸಿಗೆ ಹೋದಾಗ ಅಲ್ಲಿ ಕೂಗೋರು ಇಲ್ಲ, ಬೆಲ್ಲ ಹಾಲು ಮನೆಗಳಲ್ಲೇ ಬಿದ್ದಿದೆ. ಕೂಗೋರು ಇಲ್ಲ, ಎಲ್ಲ ಬೇಕಾದರೆ 3000 ಕೊಡ್ತೀವಿ ತೊಗೊಂಡೋಗೋ, ಇಲ್ಲಾಂದ್ರೆ ಇಲ್ಲ ಜಿ ಎಸ್ ಟಿ ಬಿದ್ದಿದೆ ನಮ್ಮ ಮೇಲೆ, ಒಂದು ಲೋಡ್ಗೆ 20000 ಜಿ ಎಸ್ ಟಿ ಬೀಳುತ್ತೆ, ನಾವು ಎಲ್ಲಿಂದ ಕಟ್ಟಬೇಕು ಅಂತ ರೈತರ ಮೇಲೆ ಹೇಳ್ತಿದ್ದಾರೆ. ಪಾಪ ರೈತ ಅಲ್ಲಿ ತೊಗೊಳೋದೊಂದು ವಿಧಿ ಇಲ್ಲದೆ ಬೆಲ್ಲನ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದಾನೆ. ಸೊ ಅದಕ್ಕೆ ತುಂಬ ಹೊಡ್ತಾ ಬಂದಿದೆ. ಈಗಾಗಲೇ ರೈತರು ಸ್ಥಿತಿ ಸಂಕಷ್ಟದಲ್ಲಿದ್ದಾರೆ, ಈಗಾಗಲೇ ಅಲ್ಲ, ತುಂಬ ವರ್ಷಗಳಿಂದ ಸಂಕಷ್ಟದಲ್ಲಿದ್ದಾರೆ. ಅವ್ರನ್ನ ಸ್ಥಿತಿನ ಇನ್ನೂ ಹೀನಾಯವಾಗಿ ಮಾಡಬೇಡಿ. ದಯಮಾಡಿ ಜಿ ಎಸ್ ಟಿ ಏನು ಹಾಕಿದ್ದೀರೋ 5% ಬೆಲ್ಲದ ಮೇಲೆ ಈ ಕೂಡಲೇ ತೆರವುಗೊಳಿಸಿ. ನೀವು ಹೇಳ್ತೀರಾ ಸಣ್ಣ ಸಣ್ಣ ಗುಡಿ ಕೈಗಾರಿಕೆ ಉಳಿಸ್ಬೇಕು, ಬೆಳೆಸ್ಬೇಕು, ರೈತರ ಇನ್ಕಮ್ ಡಬಲ್ ಮಾಡಬೇಕು ಅಂತ ಹೇಳ್ತೀರಾ, ಹೆಂಗಾಗುತ್ತೆ ಸ್ವಾಮಿ? ಈಗ ಗುಡಿ ಕೈಗಾರಿಕೆಗಳೆಲ್ಲ ನಶಿಸಿ ಹೋಗ್ತಿದೆ ಈ ನೀವು ಮಾಡ್ತಿರೋ ಪಾಲಿಸಿಯಿಂದ. ದಯಮಾಡಿ ಈ 5% ಜಿ ಎಸ್ ಟಿನ ತೆಗೀರಿ. ನಮ್ಮ ಬೆಲ್ಲದ ಗಾಣದ ಮಾಲೀಕರು ಹಾಗೂ ರೈತರು ಕಬ್ಬು ಬೆಳೆಗಾರನ್ನು ಉಳಿಸಿ.